ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ತಿಂಗಳು ವೃಷಭ ರಾಶಿಯವರಿಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ ಈ ಅವಧಿಯಲ್ಲಿ ಸೂರ್ಯ ಶುಕ್ರ ಮತ್ತು ಬುಧನ ಸ್ಥಾನವು ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಯನ್ನು ತರ್ತವೆ ಶನಿಯು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಅದೃಷ್ಟದ ಮನೆಯಲ್ಲಿ ನೆಲೆಸುವ ಕಾರಣ ಈ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಅದೃಷ್ಟವನ್ನು ಪಡೆದುಕೊಳ್ಳುತ್ತೀರಿ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಸಂಬಂಧ ಹೊಂದಿರುವವರು ಯಶಸ್ಸನ್ನು ಸಾಧಿಸ್ತಾರೆ ಬುಧನು ಶಾಂತಿಯುತ ಕುಟುಂಬ ಜೀವನವನ್ನು ನಡೆಸಲು ನಿಮಗೆ ಅನುವು ಮಾಡಿಕೊಡುತ್ತೆ ಈ ತಿಂಗಳು ನಿಮ್ಮ ಹೊಸ ಯೋಜನೆಗಳ ಮೂಲಕ ನಿಮ್ಮ ಕುಟುಂಬವನ್ನು ನೀವು ಸಂತೋಷಪಡಿಸಬಹುದು ತಿಂಗಳ ಉತ್ತರಾರ್ಧದಲ್ಲಿ ಕುಟುಂಬಕ್ಕೆ ಯಾವುದೇ ಹೊಸ ಸದಸ್ಯರು ಬರಬಹುದು ರಾಶಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ನೀವು ಕಾಣಬಹುದು ಈ ತಿಂಗಳು ನಿಮ್ಮ ಶಿಕ್ಷಣದ ಮನೆಯ ಮೇಲೆ ಜ್ಞಾನವನ್ನು ನೀಡುವ ಗುರುವಿನ ಪೂರ್ಣ ಅಂಶವಿದ್ದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಧನಾತ್ಮಕ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ತೀರಿ ತಿಂಗಳ ಕೊನೆಯ ಹದಿನೈದು ದಿನಗಳಲ್ಲಿ ಸೂರ್ಯನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಬುಧನೊಂದಿಗೆ ಸಂಯೋಗವಾಗುವ ಕಾರಣ ವಿದೇಶದಲ್ಲಿ ತಾಂತ್ರಿಕ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣವನ್ನು ಪಡೀತಾ ಇರುವವರಿಗೆ ಉತ್ತಮ ಸಮಯ ಇದಾಗಿರುತ್ತೆ ತಿಂಗಳ ಆರಂಭದಲ್ಲಿ ನೀವು ಸಂಗಾತಿಯನ್ನು ಹುಡುಕ್ತಾ ಇದ್ದರೆ ಅದರಲ್ಲಿ ಯಶಸ್ವಿಯಾಗ್ತೀರಿ ತಿಂಗಳ ದ್ವಿತೀಯಾರ್ಧದಲ್ಲಿ ಬುಧನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸೂರ್ಯನೊಂದಿಗೆ ಸಂಯೋಗವಾಗುತ್ತೆ ಮತ್ತು ಆದ್ದರಿಂದ ನೀವು ನಿಮ್ಮ ಪ್ರೇಮ ಜೀವನದಲ್ಲಿ ಮಾನಸಿಕ ಒತ್ತಡವನ್ನು ಎದುರಿಸ್ತೀರಿ ಈ ತಿಂಗಳಲ್ಲಿ ಗುರುವಿನ ಅಂಶವು ನಿಮ್ಮ ಏಳನೇ ಮನೆಯ ಮೇಲೆ ಇರುತ್ತೆ ಈ ಕಾರಣದಿಂದಾಗಿ ನೀವು ಸಂಗಾತಿ ಮತ್ತು ಇತರ ಸಂಬಂಧಗಳಲ್ಲಿ ಪರಸ್ಪರ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತೀರಿ ನಿಮ್ಮ ಸಂಬಂಧದಲ್ಲಿ ಹೆಚ್ಚಿನ ನಂಬಿಕೆ ಬೆಳೆಯುವ ಸಾಧ್ಯತೆ ಇದೆ ಮಂಗಳನು ನಿಮ್ಮ ಏಳನೇ ಮನೆಯ ಮೇಲೆ ಪರಿಣಾಮ ಬೀರೋದರಿಂದ ಸಣ್ಣ ವಾದಗಳಿಗೆ ಕಾರಣವಾಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದವರು ವಿದೇಶಿ ಆರ್ಥಿಕ ಸಹಾಯವನ್ನು ಪಡಿತಾರೆ ಅಥವಾ ವಿದೇಶಿ ಗ್ರಾಹಕ ಅಥವಾ ಹೂಡಿಕೆದಾರರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕುವಲ್ಲಿ ಯಶಸ್ವಿಯಾಗ್ತಾರೆ ತಿಂಗಳ ಉತ್ತರಾರ್ಥದಲ್ಲಿ ನಿಮ್ಮ ಪೋಷಕರಿಂದ ನೀವು ಆರ್ಥಿಕವಾಗಿ ಲಾಭ ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಹಾಗಾಗಿ ಜಾಗ್ರತೆ ವಹಿಸಿ ನಿಮ್ಮ ನಾಲ್ಕನೇ ಮನೆ ಸೌಕರ್ಯಗಳ ಮನೆಯಾದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಇನ್ನು ಪರಿಹಾರ ಗಣೇಶನ ಆರಾಧನೆ ಮಾಡೋದರಿಂದ ಬರುವ ಸಂಕಷ್ಟಗಳೆಲ್ಲವೂ ಕೂಡ ವಿಘ್ನಗಳೆಲ್ಲವೂ ಕೂಡ ದೂರವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು